Oh God, we worship you. ಈ ಸಂಜೆ ವೇಳೆಯಲ್ಲಿ ಕರ್ತನೆ ನಾವು ನಿನ್ನನ್ನು ಆರಾಧಿಸ್ತಾ ಇದ್ದೇವೆ. ನೀನು ಒಳ್ಳೆಯವನು, ಆಲೋಚನಾ ಕರ್ತನೆ, ಪರಾಕ್ರಮಶಾಲಿಯೇ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ, ಆಲೋಚನಾಕಾರ್ತನೆ, ಪರಾಕ್ರಮಶಾಲಿಯೇ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ. ಹಾಲೆಲೂಯಾ, 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 ಥ್ಯಾಂಕ್ ಯು ಲಾರ್ಡ್. ಯುವರ್ ಪ್ರೆಸೆನ್ಸ್, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನ ಆತ್ಮನಿಂದ ನಡೆಸಲ್ಪಡುತ್ತೇವೆ ಮತ್ತು ನಿನ್ನಿಂದ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು ಕರ್ತನೆ. ಯಾರು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕಂಫರ್ಟ್ ಆಗಲಿ, ವಾಟ್ಸಪ್ಪಲ್ಲಿ ಕೇಳ್ತಾರೋ ಅವರು ಕೂಡ ಸಂತೈಸಲ್ಪಡಲಿ. ಪ್ರತಿಯೊಂದು ಹೃದಯಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಓಪನ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು. ಪ್ರತಿಯೊಂದು ಕಿವಿಗಳು ತೆರೆಯಲ್ಪಡಲಿ. ಥ್ಯಾಂಕ್ ಯು ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಯಾರು ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಬನ್ನಿ. ನಾವೆಲ್ಲರೂ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ಯೋಹಾನನ್ ಬರೆದ ಪತ್ರಿಕೆ, ಸುವಾರ್ತೆ ಅಲ್ಲ, ಪತ್ರಿಕೆ. ಐ ವಿಲ್ ರೀಡ್ ಫಾರ್ ಯು. ನನಗೋಸ್ಕರ ಓದ್ತೇನೆ. 13ನೇ ವಚನ, 4ನೇ 13ನೇ ವಚನ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನಂತಲೂ ತಿಳಿದುಕೊಳ್ಳುತ್ತೇವೆ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಆತ್ಮದಲ್ಲಿ ನಮಗೆ ಪಾಲನ್ನು ಅನುಗ್ರಹಿಸಿದರಿಂದಲೇ ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ, ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಕೊಟ್ಟಿದ್ದಾನೆ. ಯಾಕಂತ ಹೇಳಿದರೆ, ನಾವು ದೇವರ ಆತ್ಮನಿಂದ ಹುಟ್ಟಿದ್ದೇವೆ. ಎವ್ರಿ ಟೈಮ್ ನೀವು ಮೆಸೇಜ್ ಕೇಳುವಾಗ ನೀವು ತಿಳಿದುಕೊಳ್ಳುತ್ತೀರಿ, ವಿ ಆರ್ ಸ್ಪಿರಿಚುವಲ್ ಪೀಪಲ್. ನಾವು ಆತ್ಮಿಕ ಮನುಷ್ಯರು. ಪ್ರೈಸ್ ಗಾಡ್. ಕೆಲವೊಮ್ಮೆ ಹೇಳ್ತೇನೆ, ಓ ಆತನು ಬಹಳ ಆತ್ಮಿಕ ವ್ಯಕ್ತಿ. ರೈಟ್? ಆತ್ಮಿಕ ವ್ಯಕ್ತಿ ಅಂತ ಹೇಳಿದ್ರೆ ಆತ್ಮದಲ್ಲಿ ಜೀವಿಸುವಂಥದ್ದು, ನಾಟ್ ಲಿವ್ ಇನ್ ದ ಫ್ಲಶ್. ಶರೀರದಲ್ಲಿ ಜೀವಿಸುವಂಥದ್ದಲ್ಲ, ಆತ್ಮದಲ್ಲಿ ನೀವು ಜೀವಿಸುವಂಥದ್ದಾಗಿದೆ. ಅಪೋಸ್ತಲ ಪೌಲನು ರೋಮಾಪುರದ ಪತ್ರಿಕೆಯಲ್ಲಿ ಆತನು ಹೇಳುತ್ತಾನೆ, ರೋಮನ್ಸ್ 8 ಚಾಪ್ಟರ್
ನೈನ್ ವರ್ಸ್, ರೋಮನ್ಸ್ 8 ಚಾಪ್ಟರ್ 9 ವರ್ಸಲ್ಲಿ ಹೇಳ್ತದೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದಿನರಲ್ಲ ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಆದರೆ ಇಂಗ್ಲೀಷ್ನಲ್ಲಿ ಹೇಳ್ತದೆ ಕಿಂಗ್ ಜೇಮ್ಸ್ ವರ್ಷನ್, ಬಟ್ ಯು ಆರ್ ನಾಟ್ ಇನ್ ದ ಫ್ಲಶ್, ಯು ಆರ್ ನಾಟ್ ಇನ್ ದ ಫ್ಲಶ್, ಇನ್ ದ ಸ್ಪಿರಿಟ್. ಪ್ರೈಸ್ ಗಾಡ್. ಕೆಲವೊಮ್ಮೆ ನಾವು ಹೇಳುವುದುಂಟು, ಓ ಐ ಆಮ್ ಲಿವಿಂಗ್ ಇನ್ ಫ್ಲಶ್ ನೋ ಅಂತ, ನಾವು ಶರೀರದಲ್ಲಿ ಜೀವಿಸ್ತೇವಲ್ಲ. ನೋ, ಇಲ್ಲಿ ಅಪೋಸ್ತಲ್ ಪೌಲ್ ಹೇಳುತ್ತಾನೆ, ಬಟ್ ಯು ಆರ್ ನಾಟ್ ಇನ್ ದ ಫ್ಲಶ್ ಬಟ್ ಇನ್ ದ ಸ್ಪಿರಿಟ್. ಅದಕ್ಕೆ ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆಂದಲೂ, ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ನಾವು ತಿಳಿದುಕೊಳ್ಳುತ್ತೇವೆ. ದಟ್ ಮೀನ್ಸ್ ಇನ್ ದ ರಿಯಲ್ಮ್ ಆಫ್ ದ ಸ್ಪಿರಿಟ್ ನಮ್ಮ ಆತ್ಮ, ದೇವರ ಆತ್ಮ ಒಂದು ಆತ್ಮವಾಗಿದೆ. ಪ್ರೈಸ್ ಗಾಡ್. ನನ್ನನ್ನು ಬಿಟ್ಟು ದೇವರಿಲ್ಲ, ದೇವರನ್ನು ಬಿಟ್ಟು ನಾನಿಲ್ಲ. ಹೇಗೆ ಮರವನ್ನು ಬಿಟ್ಟು ಕೊಂಬೆ ಇಲ್ಲ, ಕೊಂಬೆಯನ್ನು ಬಿಟ್ಟು ಮರ ಹೇಗೆ ಇಲ್ಲವೋ, ಅದೇ ರೀತಿ ಇನ್ ದ ರಿಯಲ್ಮ್ ಆಫ್ ದ ಸ್ಪಿರಿಟ್ ಆತ್ಮಿಕ ಲೋಕದಲ್ಲಿ, ಆತ್ಮಿಕ ಸ್ತರದಲ್ಲಿ ನನ್ನ ಆತ್ಮ ಮತ್ತು ದೇವರ ಆತ್ಮ ಒಂದು ಆತ್ಮವಾಗಿದೆ. ಯು ಆರ್ ಒನ್ ಸ್ಪಿರಿಟ್ ವಿತ್ ಗಾಡ್. ಪ್ರೈಸ್ ಗಾಡ್. ಯು ಆರ್ ಒನ್ ಸ್ಪಿರಿಟ್ ವಿತ್ ಗಾಡ್. ಹೇಳ್ರಿ, ನಾನು ಕರ್ತನೊಂದಿಗೆ ಒಂದೇ ಆತ್ಮವಾಗಿದ್ದೇನೆ. ಒಂದನೇ ಕುರಿಂತ 6:17 ವಚನದಲ್ಲಿ ನೀವು ಓದಲಿಕ್ಕೆ ಓದಿ ನಿಮಗೆ ಸಿಗ್ತದೆ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಪ್ರೈಸ್ ಗಾಡ್. ಒಂದನೇ ಕುರಿಂತ 6:17. ಪ್ರೈಸ್ ಗಾಡ್. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ದಟ್ ಮೀನ್ಸ್ ಬಟ್ ಹೀ ಹೂ ಈಸ್ ಜಾಯಿಂಟ್ ಟು ದ ಲಾರ್ಡ್ ಈಸ್ ಒನ್ ಸ್ಪಿರಿಟ್ ವಿತ್ ಹಿಮ್, ನಾಟ್ ಟೂ ಸ್ಪಿರಿಟ್, ಒನ್ ಸ್ಪಿರಿಟ್, ಒನ್ ಸ್ಪಿರಿಟ್, ಯು ಆರ್ ನಾಟ್ ಟೂ. ಆದರೆ ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಒಂದು ಮಾತನ್ನು ಹೇಳಿದ, 10:30 ಯೋಹಾನ ಸುವಾರ್ತೆಯಲ್ಲಿ. ಯೇಸು ಸ್ವಾಮಿಯ ದ ಸ್ಪಿರಿಚುವಲ್ ಅರಿಕೆ ಆಗಿದೆ. ಎವ್ರಿ ಟೈಮ್ ಯೇಸು ಸ್ವಾಮಿ ಸ್ಪಿರಿಚುವಲಿ ಅರಿಕೆ ಮಾಡ್ತಾ ಇದ್ದ. ಇವತ್ತು ಅರಿಕೆ ಅಂತ ಹೇಳಿದರೆ ಅನೇಕರು ಅನಿಸ್ತಾರೆ, ಏನೋ ಒಂದು 4 ಸ್ಕ್ರಿಪ್ಚರ್ ಬಾಯಾಟ ಮಾಡುವುದು, ಬಾಯಲ್ಲಿ ಗಿಳಿಬಾಟ ಮಾಡುವುದಂತ. ಅದು ಅಲ್ಲ. ಯೇಸು ಸ್ವಾಮಿ ತಾನು ಏನಾಗಿದ್ದಾನೆ ತಂದೆಯಲ್ಲಿ ಅದನ್ನು ಎವ್ರಿ ಟೈಮ್ ಆತನು ಹೇಳ್ತಾ ಇದ್ದ. ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ 10:30, ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ಸಿ, ನಾನು ನನ್ನ ತಂದೆಯು ಒಂದೇ ಆಗಿದ್ದೇವೆ. ಇಲ್ಲಿ ಬೈಬಲ್ದೆ ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಯು ಆರ್ ಒನ್ ಸ್ಪಿರಿಟ್ ವಿತ್ ಹಿಮ್. ಯಾರು ಯಾರು ಆತನ ಅಂಗೀಕಾರ ಮಾಡಿದರೂ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ದೇ ಆರ್ ಬೋರ್ನ್ ಆಫ್ ಗಾಡ್. ಈಗ ನೀವು ಯೇಸುವನ್ನು ಅಂಗೀಕಾರ ಮಾಡಿದವರು ಯೇಸು ಅರಿಕೆ ಮಾಡಿದಾಗ ನೀವು ಮಾಡಬೇಕು. ನೀವು ಹೇಳಬೇಕು, ನಾನು ನನ್ನ ತಂದೆ ಒಂದಾಗಿದ್ದೇವೆ. ವೆರ್ ಎವರ್ ಯು ಗೋ, ಯು ಆರ್ ಕನ್ಫೆಸಿಂಗ್ ದಟ್ ಐ ಅಂಡ್ ಮೈ ಫಾದರ್ ಆರ್ ಒನ್. ಹೇ ಕಮಾನ್, ಯಾವಾಗ ನೀವು ಹೇಳುತ್ತೀರಿ, ನಿಮ್ಮ ಒಳಗಿಂದ ನದಿಗಳು ಉಕ್ಕಲಿಕ್ಕೆ ಪ್ರಾರಂಭವಾಗ್ತವೆ. ರುಷಕಾಬಹಂಬ್ರೋಸ್, ಹೇ ಬ್ರಹಾಷ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇಲ್ಲ ಅಂತ ಹೇಳಿದರೆ ಓನ್ಲಿ ಇಂಟೆಲೆಕ್ಚುಯಲ್ ನಾಲೆಜ್, ಬುರುಡೆಯಲ್ಲಿ ಬೀಜ ಹಾಕಿದ ಹಾಗೆ. ನಾನು ನನ್ನ ತಂದೆ ಒಂದಾಗಿದ್ದೇವೆ, ನಾನು ಕ್ರಿಸ್ತನಲ್ಲಿ ಜಯಶಾಲಿ ಆಗಿದ್ದೇನೆ, ನಾನು ಜಯಶಾಲಿ ಕಣಿತ ಜಯಶಾಲಿ ಆಗಿದ್ದೇನೆ, ಅದರ ನನ್ನ ಮಧ್ಯದಲ್ಲಿ ಒಂದು ಆಕಳಿಗೆ ತೆಗೆಯುವುದು. ಅದು ಅಲ್ಲ. ಪ್ರೈಸ್ ಗಾಡ್. ಯೇಸು ಸುಮ್ಮನೆ ಕಂಠಬಾಯಾಟ ಮಾತಾಡ್ತಿರಲಿಲ್ಲ. ಯೇಸು ಸ್ವಾಮಿ ತಂದೆಯಲ್ಲಿ ಏನಾಗಿದ್ದಾನೆ ಅದನ್ನು ಮಾತಾಡ್ತಾ ಇದ್ದ. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಹೇಳಿದ, ನಾನು ತಂದೆಯಲ್ಲಿಯೂ ತಂದೆ ನನ್ನಲ್ಲಿ ಇದ್ದಾನೆಂತ ನೀವು ಮನನ ಮಾಡಿಕೊಳ್ಳ್ರಿ. 10:38 ಯೋಹಾನ ಸುವಾರ್ತೆಯಲ್ಲಿ
ಪ್ರೈಸ್ ಗಾಡ್. ಹತ್ತನೇ 38ನೇ ವಚನ ನನಗೋಸ್ಕರ ಓದ್ತೇನೆ. ಮಾಡಿದರೆ ನನ್ನ ಮಾತು ನಂಬದೇ ಇದ್ದರು ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ. ಆಗ ನನ್ನಲ್ಲಿ ತಂದೆ ಇದ್ದಾನಂತಲೂ ತಂದೆಯಲ್ಲಿ ನಾನು ಇದ್ದೇನಂತಲೂ ನೀವು ತಿಳಿದುಕೊಂಡು ಮನನ ಮಾಡಿಕೊಳ್ಳುವಿರಿ ಅಂದನು. ಪ್ರೈಸ್ ಗಾಡ್. ಹತ್ತನೇ 38ನೇ ವಚನ ಮಾಡಿದರೆ ನನ್ನ ಮಾತು ನಂಬದೇ ಇದ್ದರೂ ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ. ಆಗ ನನ್ನಲ್ಲಿ ತಂದೆಯೂ ಇದ್ದಾನಂತಲೂ ತಂದೆಯಲ್ಲಿ ನಾನು ಇದ್ದೇನಂತಲೂ ನೀವು ತಿಳಿದುಕೊಂಡು ಮನನ ಮಾಡಿಕೊಳ್ಳುವಿರಿ. ಪ್ರೈಸ್ ಗಾಡ್. ಆದರೆ ಇದೇ ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆತನು ಬರೆಯುತ್ತಾನೆ 4:13 ವಚನ, ದೇವರು ತನ್ನ ಆತ್ಮದಲ್ಲಿ ನಮಗೆ ಪಾಲನ್ನು ಅನುಗ್ರಹಿಸಿದ್ದರಿಂದ ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ, ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ನಾವು ತಿಳಿದುಕೊಳ್ಳುತ್ತೇವೆ. ಪ್ರೈಸ್ ಗಾಡ್. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಅಂತಲೂ ಆತ ನಮ್ಮಲ್ಲಿ ನೆಲೆಗೊಂಡಿದ್ದಾನಂತಲೂ ತಿಳಿದುಕೊಳ್ಳುತ್ತೇವೆ. ಪ್ರೈಸ್ ಗಾಡ್. 14ನೇ ವಚನ, ಎಸ್, ತಂದೆಯು ತನ್ನ ಮಗನನ್ನು ಲೋಕರಕ್ಷಕನಾಗಿ ಕಳಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ನೆಕ್ಸ್ಟ್ 15ನೇ ವಚನ, ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ, ಎಲ್ಲರಲ್ಲ, ಒಪ್ಪುವುದು ಅಂದರೆ ನನ್ನ ಹೃದಯದಲ್ಲಿ ನಂಬುವುದು. ಯೇಸು ದೇವರ ಮಗನಾಗಿದ್ದಾನೆಂದು ಯಾರು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಎಲ್ಲರಲ್ಲ, ಕಮಾನ್ ಹೇಳ್ರಿ, ದೇವರು ನನ್ನಲ್ಲಿ ನೆಲೆಗೊಂಡಿದ್ದಾನೆ. ಐ ಆಮ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್, ಐ ಆಮ್ ದ ಟೆಂಪಲ್ ಆಫ್ ಗಾಡ್. ನೀನು ದೇವರ ಹೆಡ್ ಕ್ವಾರ್ಟರ್ ಆಗಿದ್ದೀನಿ. ಪ್ರೈಸ್ ಗಾಡ್. ಕಮಾನ್, ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಾ? ಜಸ್ಟ್ ಯೇಸು ಸ್ವಾಮಿ ಹೇಳಿದಾಗೆ ಮನನ ಮಾಡಿಕೊಳ್ಳಿರಿ, ಇಲ್ಲಾಂತೇಳಿದ್ರೆ ನಿಮ್ಮ ತಲೆಗೆ ಬಂದಾಗೆ ಮಾತಾಡುತ್ತೀರಿ. ಪ್ರೈಸ್ ಗಾಡ್. ಯೇಸು ದೇವರ ಮಗನಾಗಿದ್ದನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರು ನೆಲೆಗೊಂಡಿದ್ದಾನೆ. ಪ್ರೈಸ್ ಗಾಡ್. ನೀವು ದೇವರ ಹೆಡ್ ಕ್ವಾರ್ಟರ್ ಆಗಿದ್ದೀರಿ. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಇವತ್ತು ಅನೇಕ ಪ್ರಶ್ನೆಗಳು ಬರುತ್ತವೆ, ಯಾಕೆ ದೇವರು ನನ್ನಲ್ಲಿ ನೆಲೆಗೊಂಡಿದ್ದರೆ ಯಾಕೆ ಇಷ್ಟೊಂದು ಕಷ್ಟಗಳು, ಯಾಕೊಂದು ಇಷ್ಟೊಂದು ಸಮಸ್ಯೆಗಳು, ಯಾಕೆ ಇಷ್ಟೊಂದು ಆಪ್ರೆಷನ್ ನನಗೆ, ಯಾಕೆ ಇಷ್ಟೊಂದು ಸಂಕಟದಲ್ಲಿ ನಾನು ಇದ್ದೇನೆ, ದೇವರು ನನ್ನಲ್ಲಿದ್ದಾನಲ್ವಾ, ಇದೊಂದು ಕೇವಲ ಜನರಿಗೆ ಬೂಸ್ಟ್ ಮಾಡುವಂಥದ್ದ, ಎಂಥ ಇದು, ವಾಟ್ ಈಸ್ ದಿಸ್ ನಾನ್ ಸೆನ್ಸ್, ಅನೇಕ ಪ್ರಶ್ನೆಗಳಿರ್ಬೋದು. ಇದು ಕೇಳಲಿಕ್ಕೆ ಬಹಳ ಈಸಿ, ಪ್ರಾಕ್ಟಿಕಲ್ ಬಹಳ ಕಷ್ಟ. ಸೋ ಮೆನಿ ಕ್ವಶನ್ಸ್, ನಿಮ್ಮ ಹತ್ರ ಅನೇಕ ಕ್ವಶನ್ಸ್ ಇರ್ಬೋದು. ಹಲೋ, ಆ ಕ್ವಶನ್ ಇರುವುದು ತಪ್ಪಲ್ಲ. ಇವನ ಸ್ಥಾನಿಕನಾದ ಯೋಹಾನನಿಗೂ ಕೂಡ ಕ್ವಶನ್ ಬಂತು. ಪ್ರೈಸ್ ಗಾಡ್. ಆತನು ಪಾಪ ದ ಪ್ರಾಫಿಟ್, ಯೇಸುನ ಬಗ್ಗೆ ಒಳ್ಳೆಯ ಪ್ರಕಟಣೆಯನ್ನು ಹೊಂದಿದ್ದ, ಯೇಸುನ ಬಗ್ಗೆ ಒಳ್ಳೆಯ ಪ್ರಕಟಣೆಯನ್ನು ಹೊಂದಿಕೊಂಡು ಆತನೇ ಯೇಸುವಿಗೆ ದೀಕ್ಷಾಸ್ಥಾನ ಕೊಟ್ಟ, ಆತನಿಗೆ ಪ್ರಕಟಣೆ ಆಯಿತು. ಯಾರ ಮೇಲೆ ಪವಿತ್ರಾತ್ಮನು ಪಾರಿವಾಳದ ಹಾಗೆ ಇಳಿದು ಬರುತ್ತಾನೋ ಅವನು ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ದೀಕ್ಷಾಸ್ಥಾನ ಕೊಡ್ತಾನೆ ಅಂತ ಒಳ್ಳೆಯ ಸಾಕ್ಷಿ ಕೊಟ್ಟ. ಆದರೆ ಯೋಹಾನನು ಸೆರೆಮನೆಗೆ ಹಾಕಿದಾಗ ಆತನು ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬರಬೇಕಾದ ನೀನೋ ಅಥವಾ ಇನ್ನೊಬ್ಬನ ದಾರಿಯನ್ನು ನೋಡಬೇಕು, ನಿನ್ನ ಪಕ್ಕ ಹೋದಲ್ಲ ನೀನೇ. ಇದು ನನ್ನ ವಚನ ಅಲ್ಲ, ನಾನು ನಿಮಗೆ ಓದ್ತೇನೆ. 11ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ, ಕೆಲವು ಜನರನ್ನು ಕಳಿಸಿಬಿಟ್ಟ ಅವನು. ನಾನು ಓದ್ತೇನೆ ಮತ್ತಾಯ 11ನೇ ಅಧ್ಯಾಯ 2ನೇ ವಚನ, ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವು ನೀನೋ ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವನ ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆಯು ಸಾರಲ್ಪಡುತ್ತಾ ಇದೆ. ನೀವು ಹೋಗಿ ಕಂಡು ಕೇಳಿದ್ದನ್ನು ಯೋಹಾನನಿಗೆ ತಿಳಿಸಿರಿ.
ನನ್ನ ವಿಷಯದಲ್ಲಿ ಸಂಶಯ ಪಡದವನು ಧನ್ಯನು. ಇಮಿಡಿಯೇಟ್ಲಿ ಯೇಸು ಹೇಳಿದ, ಯೋಹಾನನಿಗೆ ಹೇಳಿದ, ಸಂಶಯ ಪಡುವುದು ಬೇಡ ನನ್ನ ವಿಷಯದಲ್ಲಿ. ಬರಬೇಕಾದವನು ನಾನೇ. ನಿನಗೇನು ಪ್ರಕಟಣೆ ಆಗಿದೆ, ಏನು ನಿನ್ನ ಪ್ರಾರಂಭದಲ್ಲಿ ಪ್ರೀಚಿಂಗ್ ಮಾಡಿದೆಯೋ ಅದನ್ನು ಹೋಲ್ಡ್ ಮಾಡು. ಏನು ನಿನಗೆ ದೇವರ ಪ್ರಕಟಣೆಯನ್ನು ಕೊಟ್ಟಿದ್ದಾನೋ ಅದನ್ನು ಹೋಲ್ಡ್ ಮಾಡು. ಪ್ರೈಸ್ ಗಾಡ್. ಯಾಕೆ ಯೇಸು ಹೇಳಿದ, ಕುರುಡರಿಗೆ ಕಣ್ಣು ಬರುತ್ತದೆ, ಕಿವುಡರಿಗೆ ಕಿವಿ ಬರುತ್ತದೆ, ಬಡವರಿಗೆ ಶುಭವಾರ್ತವನ್ನು ಸಾರಲ್ಪಡುತ್ತದೆ? ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ಆಲ್ರೆಡಿ ಬರೆಯಲ್ಪಟ್ಟಿದೆ, ಮೆಸ್ಸಾಯನ್ನು ಬರುವಾಗಿ ಸಂಗತಿಗಳಾಗುತ್ತವೆ. ಇದೇ ಬೈಬಲಲ್ಲಿ ನಾನು ನಿಮಗೆ ತೋರಿಸ್ತೇನೆ, 35 chapter Isaiah. I will read for you. ಮೂರನೇ ವಚನದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. ಜೊಲ್ಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ, ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡ್ರಿ. ಇಗೋ ನಿಮ್ಮ ದೇವರು ಮುಯಿ ತೀರಿಸಿದ್ದಕ್ಕೆ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೆ ಬರುವನು, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಗೆಯು ಹರ್ಷಧ್ವನಿಗೈಯುವುದು, ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು, ಬೆಂಗಾಡು ಸರೋವರವಾಗುವುದು, ಒಣನೆಲದಲ್ಲಿ ಬುಗ್ಗೆಗಳು ಆಗುವವು, ನರಿಗಳು ಮಲಕುತ್ತಿದ್ದ ಹಕ್ಕಿಯು ಅಪ್ಪುಂಜಂಬುಗಳ ಪ್ರದೇಶವಾಗುವುದು. ಆಪು ಅಂದರೆ ಒಣ ಹುಲ್ಲು, ಆಪು ಜಂಬುಗಳ ಪ್ರದೇಶವಾಗುವುದು, ಅಲ್ಲಿ ರಾಜ್ಯ ಮಾರ್ಗವಿರುವುದು. ಹೌದು, ಹೋಗಿ ಬರುವ ದಾರಿಯದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವರು. ಪ್ರೈಸ್ ಗಾಡ್. ಯಾವ ಅಶುದ್ಧನು ಅಲ್ಲಿ ನಡೆಯನು. ಪ್ರೈಸ್ ಗಾಡ್. ಪ್ರೈಸ್ ಗಾಡ್. ಆಲ್ರೆಡಿ ಯೆಶಾಯನ ಗ್ರಂಥದಲ್ಲಿ ಕ್ರಿಸ್ತನು ಬರುವಾಗ ಈ ಸಂಗತಿಗಳಾಗುತ್ತವೆ. ಯೇಸುವಾಮಿ ಬಂದು ಹೇಳಲಿಲ್ಲ, ಎಸ್ ನಾನೇ ಮೆಸ್ಸೇ ಅಂತ ಹೇಳಲಿಲ್ಲ. ಆತನು ಏನೇ ಮಾಡುವುದಾದರೆ ವರ್ಡನ್ನು, ಹಳೆ ಒಡಂಬಡಿಕೆ ವರ್ಡನ್ನು ಪ್ರೂವ್ ಮಾಡಿದ. ಅದಕ್ಕೆ ಸಮಯದ, ನೀವು ನನ್ನ ಮಾತನ್ನು ನಂಬದಿದ್ದರೆ ನನ್ನ ಕ್ರಿಯೆಗಳನ್ನು ಅದು ನಂಬಿರಿ, ಆಗ ತಂದೆಯು ನನ್ನಲ್ಲಿದ್ದಾನೆಂತಲೂ, ನಾನು ತಂದೆಯನ್ನಿಲ್ಲಿ ಇದ್ದೇನೆಂತಲೋ ಆ ಕ್ರಿಯೆಗಳ ದೆಸೆಯಿಂದ ಆದರೂ ಮನನ ಮಾಡಿಕೊಳ್ಳ್ರಿ. ದಟ್ ಮೀನ್ಸ್ ಐ ಆಮ್ ದ ವಾಕಿಂಗ್ ವರ್ಡ್, ಟಾಕಿಂಗ್ ವರ್ಡ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಫ್ ಕೋರ್ಸ್ ಯೋಹಾನನಿಗೆ ಸಂಶಯ ಬಂತು. ಯೋಹಾನನಿಗೆ ಸಂಶಯ ಬಂತು. ಸಂಶಯದಿಂದ ಆತನು ಹೇಳಿ ಕಳಿಸಿದ, ಬರಬೇಕಾದ ನೀನೋ ಅಥವಾ ಮತ್ತೊಬ್ಬನ ದಾರಿಯನ್ನು ನಾವು ನೋಡಬೇಕು. ಇವತ್ತು ಅನೇಕ ಬೋಧಕರು ನಾನು ನೋಡಿದ್ದೇನೆ, ಪ್ರಾರಂಭದಲ್ಲಿ ಬಹಳ ಎಕ್ಸೈಟೆಡ್ ಆಗುತ್ತಾರೆ, ಬಹಳ ಎಕ್ಸೈಟೆಡ್ ಆಗಿ ಪ್ರೀಚ್ ಮಾಡುತ್ತಾರೆ. ಅದೇ ವ್ಯಕ್ತಿಗಳು 3 ವರ್ಷದ ನಂತರ ಹೋಗಿದರೆ ಅವರು ಟೋಟಲಿ ಚೇಂಜ್, ಸರಿ ವಿರುದ್ಧವಾಗಿ ಅದಕ್ಕೆ ಮಾತಾಡ್ತಾರೆ. ಯೋಹಾನನಿಗೆ ವಾಕ್ಯದಲ್ಲಿ ದೃಢಪಡಿಸಲಿಕ್ಕೆ ಯೇಸು ಇದ್ದ. ಪ್ರೈಸ್ ಗಾಡ್. ಥ್ಯಾಂಕ್ ಗಾಡ್. ಯೋಹಾನನು ಸೆರೆಮನೆಯಲ್ಲಿದ್ದಾಗಲೂ ಕೂಡ ಯೇಸುನ ಮಾತನ್ನು ಕೇಳಿದ, ಯಾಕಂದರೆ ಆತನೇ ಬ್ಯಾಪ್ಟಿಸಮ್ ಕೊಟ್ಟವನು, ಆತನೇ ಸಾಕ್ಷಿ ಹೇಳಿದವನು. ಪ್ರೈಸ್ ಗಾಡ್. ಬರಬೇಕಾದವನು ಈತನಂತ ಆತನೇ ಹೇಳಿದವನು. ಸಂಕಟಗಳು ಬರುವಾಗ, ಕಷ್ಟಗಳು ಬರುವಾಗ ಅನೇಕರಿಗೆ ದೇವರ ವಾಕ್ಯದ ಮೇಲೆ ಡೌಟ್ ಇರುತ್ತದೆ. Don't doubt God's word. ಅದಕ್ಕೆ ಯೇಸು ಹೇಳಿದ, ನನ್ನ ವಿಷಯದಲ್ಲಿ ಸಂಶಯ ಪಡದವನು ಧನ್ಯನು. ದಟ್ ಮೀನ್ಸ್ ದೇವರ ವಾಕ್ಯದಲ್ಲಿ ಸಂಶಯ ಪಡದವನು ಧನ್ಯನು. ದಟ್ ಮೀನ್ಸ್ ದೇವರು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ, ದೇವರು ನಿಮ್ಮಲ್ಲಿ ಹೆಡ್ ಕ್ವಾರ್ಟರ್ ಮಾಡಿ ಇಟ್ಟಿದ್ದಾನೆ, ಅದು ಬ್ಲಂಡರ್ ಅಲ್ಲ ಅಣ್ಣ. ಪ್ರೈಸ್ ಗಾಡ್. ನೀನು ಅನೇಕರಿಗೆ ಹೇಳ್ಬೋದು ಇದು ಬ್ಲಂಡರ್ ಅಂತ. ವಾಟ್ ಯು ಪ್ರೀಚ್. ಪ್ರೈಸ್ ಗಾಡ್. ದೇವರ ವಾಕ್ಯ ಯಾವತ್ತು ಸುಳ್ಳಾಗುವುದಿಲ್ಲ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದ ನಾವು ಆತನಲ್ಲಿ, ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನಂತ ನಾವು ತಿಳಿದುಕೊಳ್ಳುತ್ತೇವೆ. ಪ್ರೈಸ್ ಗಾಡ್. ನಾವು ತಿಳಿದುಕೊಳ್ಳುತ್ತೇವೆ. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಗಾಡ್ ಲಿವ್ಸ್ ಇನ್ ಯು.
ಕಮಾನ್ ಅರೈಸ್. ನಿಮ್ಮ ಪಕ್ಕದವರು ಯಾರಿದ್ದಾದರೆ ಹೇಳ್ರಿ, ಕಮಾನ್, ಕರ್ತನು ನಿನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಯು ಆರ್ ದ ಹೆಡ್ ಕ್ವಾರ್ಟರ್ ಆಫ್ ಗಾಡ್, ಗಾಡ್ ಲಿವ್ಸ್ ಇನ್ ಯು, ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಆಫ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ಓಕೆ, ಕರ್ತನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಪಕ್ಕದವ್ರಿಗೆ ಹೇಳ್ರಿ, ಕರ್ತನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಕ್ರೈಸ್ಟ್ ಲಿವ್ಸ್ ಇನ್ ಮೀ, ದ ಹೋಪ್ ಆಫ್ ಗ್ಲೋರಿ. ನಿಮಗೆ ಫೀಲ್ ಆಗೋದಿಲ್ಲ, ಪುನಃ ಹೇಳ್ರಿ, ಕರ್ತನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ನಿಮಗೆ ಫೀಲ್ ಆಗೋದಿಲ್ಲ, ಪುನಃ ಹೇಳ್ರಿ, ನನ್ನ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಫೀಲ್ ಆಗುವುದಿಲ್ಲ, ಪುನಃ ಹೇಳ್ರಿ, ಅಂಟಿಲ್ ನಿಮ್ಮ ಒಳಗಿಂದ ಹೊರತೆಗಳು ಉಕ್ಕುವವರೆಗೆ ಹೇಳಿರಿ, ಕರ್ತನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಐ ಆಮ್ ದ ಹೆಡ್ ಕ್ವಾರ್ಟರ್ ಆಫ್ ಗಾಡ್ ಹಿಮ್ಸೆಲ್ಫ್. ನಾನು ಹೇಳ್ತೇನೆ, ನಿಮ್ಮ ಆತ್ಮಿಕ ಫೀಲಿಂಗ್ಗಳು ಓಪನ್ ಆಗುತ್ತವೆ, ನಿಮ್ಮ ಆತ್ಮಿಕ ಫೀಲಿಂಗ್ಗಳು ಓಪನ್ ಆಗುತ್ತವೆ, ನಿಮ್ಮ ಇನ್ನರ್ ಮ್ಯಾನ್ ಓಪನ್ ಆಗುತ್ತಾನೆ. ನೋಡ್ರಿ, ಮನುಷ್ಯ ಅಂತ ಹೇಳಿದರೆ ಆತ್ಮ, ಪ್ರಾಣ, ಶರೀರ, ರೈಟ್? ಆತ್ಮ, ಪ್ರಾಣ, ಶರೀರ. ಶರೀರ ಆತ್ಮ ಪ್ರಾಣ ಅಲ್ಲ, ಆತ್ಮ, ಪ್ರಾಣ, ಶರೀರ. ಪ್ರೈಸ್ ಗಾಡ್. ಫಸ್ಟ್ ಸ್ಪಿರಿಟ್, ಆತ್ಮ, ಪ್ರಾಣ, ಶರೀರ. ಈಗ ನನಗೆ ಹೇಳಬೇಡ್ರಿ ಮೊದಲು ಶಾರೀರಿಕವಾದ್ದು ಮತ್ತು ಆತ್ಮಿಕವಾದ್ದು ಅಂತ. ಪ್ರೈಸ್ ಗಾಡ್. ಕೆಲವರಿಗೆ ಸ್ಕ್ರಿಪ್ಚರ್ಗಳು ಹೇಗೋ ಸಿಗ್ತವೆ, ಅದರ ಕಾಂಟೆಸ್ಟ್ ನೋಡೋದಿಲ್ಲ ಅವರು. ಪ್ರೈಸ್ ಗಾಡ್. ಓಕೆ, ರೈಟ್ ಆದ ಕನ್ಫೆಷನ್, ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ, ಆತ್ಮ, ಪ್ರಾಣ, ಶರೀರ. ಪ್ರೈಸ್ ಗಾಡ್. ಮ್ಯಾನ್ ಇಸ್ ಎ ಸ್ಪಿರಿಟ್. ಮನುಷ್ಯನು ಆತ್ಮಸ್ವರೂಪಿಯಾಗಿದ್ದಾನೆ. ಆತನು ಬೋರ್ನ್ ಅಗೇನ್ ಆದದ್ದು, ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ಪ್ರೈಸ್ ಗಾಡ್. ದೇವರ ಆತ್ಮ, ಆತನ ಆತ್ಮ ಒಂದಾಗಿರುವುದು ಆತನ ಆತ್ಮದಲ್ಲಿ. ದೇವರು ತನ್ನ ಆತ್ಮದಲ್ಲಿ ನಿಮಗೆ ಪಾಲನ್ನು ಕೊಟ್ಟಿದ್ದಾನೆ, ನಿಮ್ಮ ಆತ್ಮದಲ್ಲಿ. ಯಾವಾಗಲೂ ನಮಗೆ ಗೋಚರ ಇರಬೇಕು, ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಕಾಣುವಂಥ ಲೋಕ, ಮತ್ತೊಂದು ಕಾಣದ ಲೋಕ. ಕಾಣದ ಲೋಕ, ಆತ್ಮಿಕ ಲೋಕ ಎಷ್ಟು ರಿಯಲ್ ಅಂತ ಹೇಳಿದರೆ, ನಿಮ್ಮ ಕೈಗಳು, ನಿಮ್ಮ ಕಿವಿಗಳು ಎಷ್ಟು ರಿಯಲಾ, ಅಷ್ಟೇ ಸ್ಪಿರಿಚುವಲ್ ವರ್ಲ್ಡ್ ರಿಯಲ್. ಸ್ಪಿರಿಚುವಲ್ ವರ್ಲ್ಡ್, ಆತ್ಮಿಕ ಲೋಕ ಎಂಬುವಂಥದ್ದು ಎಲ್ಲೋ ಒಂದು ಮೂಲೆಯಲ್ಲಿ ಇರುವುದಲ್ಲ, ರೈಟ್ ಇಯರ್ ಇಲ್ಲೇ ಇರುವಂಥದ್ದು. ಪ್ರೈಸ್ ಗಾಡ್. ಯಾವಾಗ ಮನುಷ್ಯನು ಪಾಪ ಮಾಡಿದ, ಆತನು ಆತ್ಮಿಕ ಲೋಕಕ್ಕೆ ಡೆಡ್ ಆದ, ಕುರುಡನಾದ. ಅದಕ್ಕೆ ಯೇಸುಸ್ವಾಮಿ ಹೇಳಿದ ಪರಿಸೆಯರಿಗೆ, ಕುರುಡನಾದ ಪರಿಸೆಯನೇ, ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ಕುರುಡುತನ ಮಾತಾಡುವಂಥದ್ದು ಯೇಸುಸ್ವಾಮಿ ಶಾರೀರಿಕ ಕುರುಡುತನ ಅಲ್ಲ. ಇಲ್ಲಿ ಯೇಸುಸ್ವಾಮಿ ಕುರುಡುತನ ಮಾತಾಡುವಂಥದ್ದು ಸ್ಪಿರಿಚುವಲ್ ಬ್ಲೈಂಡ್ನೆಸ್, ಆತ್ಮಿಕ ಲೋಕದ ವಿಷಯವಾಗಿ ಕುರುಡುತನ. ಅದಕ್ಕೆ ಸ್ವಾಮಿ ನಿಕೋದಮನಿಗೆ ಹೇಳಿದ, ಆತನು ಶ್ರೇಷ್ಠ ಬೋಧಕ, ಆತನು ಹಿರಿಸಭೆಯ ಬೋಧಕ, ಅವನಿಗೆ ಹೇಳಿದ, ನಿಕೋದಮ್, ನೀನು ಹೊಸದಾಗಿ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಯು ಕೆನಾಟ್ ಸಿ, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಇದು ನಿನ್ನ ತಲೆಯ ಮೇಲೆ ಹೋಗುವಂಥದ್ದು. ಯು ಕೆನಾಟ್ ಸಿ. ಅದು ಕೂಡ ಅವನಿಗೆ ಅರ್ಥ ಆಗಲಿಲ್ಲ, ಹೊಸದಾಗಿ ಹುಟ್ಟುವುದಂದರೆ ಏನಂತ. ಅವನನ್ನಿಸ್ತ ಹೊಸದಾಗಿ ಹುಟ್ಟುವುದಂದರೆ ಅಂತ, ತಾಯಿಯ ಗರ್ಭದಲ್ಲಿ ಹೋಗಿ ಹುಟ್ಟಿ ಪುನಃ ಹೊರಗೆ ಬರುವುದ, ಹೇಗೆ ಮುದುಕನಾದ ಮೇಲೆ ಹೇಗೆ ಹೊಸದಾಗಿ ಹುಟ್ಟುವುದು? ಯಾಕಂದರೆ ನಿಕೋದಮ ಆಲ್ರೆಡಿ ಮುದುಕನಾಗಿದ್ದ. ಯೇಸು ಹೇಳಿದ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ. ನೆಕ್ಸ್ಟ್ ವರ್ಡ್ ಹೇಳಿದ, ಒಬ್ಬನು ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಆತನು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ, ರೈಟ್? ಪ್ರಿಯರೇ, ಹೊಸದಾಗಿ ಹುಟ್ಟುವುದಂತ ಹೇಳಿದರೆ ಯಾವುದೊಂದು ಗುಂಪಿಗೆ ಸೇರುವುದಲ್ಲ, ಯಾವುದೊಂದು ಡಿನಾಮಿನೇಷನ್ಗೆ ಸೇರುವುದಲ್ಲ. ಹೊಸದಾಗಿ ಹುಟ್ಟುವುದಂದರೆ ದೇವರಿಗೆ ಸೇರುವಂಥದ್ದು. ದೇವರೊಟ್ಟಿಗೆ ನಿನ್ನ ಮತ್ತು ನನ್ನ ಅನ್ಯೋನ್ಯತೆ. ಪ್ರೈಸ್ ಗಾಡ್. ದೇವರ ಒಟ್ಟಿಗೆ ಇರುವಂಥ ಅನ್ಯೋನ್ಯತೆ, ದ ಫೆಲೋಶಿಪ್ ಅನ್ನು ಮನುಷ್ಯನು ಏದೇನ್ ತೋಟದಲ್ಲಿ ಕಳಕೊಂಡ. ಆದರೆ ಕ್ರಿಸ್ತನಲ್ಲಿ ಆ ಅನ್ಯೋನ್ಯತೆಯನ್ನು ನಾವು ತಿರುಗಿ ಅನುಭವಿಸುವಂತೆ ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಅನುಗ್ರಹಿಸ್ತಾನೆ. ಪ್ರೈಸ್ ಗಾಡ್. ಯಾವಾಗ ನೀವು ಯೇಸು ಕ್ರಿಸ್ತ ನಿಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ನಿಮ್ಮ ಮೇಲಿದ್ದ ತೀರ್ಪನ್ನು, ಜಡ್ಜ್ಮೆಂಟನ್ನು ಆತನು ಹೊತ್ತುಕೊಂಡು ಹೋಗಿ, ಆತನು ಹೂಣಲ್ಪಟ್ಟು, ಆತನು
ಪುನರುತ್ಥನಾದನು. ಆತನು ನರಕದಿಂದ ಎದ್ದು ಬಂದನೆಂದು ನೀವು ನಂಬಿದಾಗ ನಿಮ್ಮ ಪಾಪಗಳು ಪರಿಹಾರವಾಗುತ್ತವೆ. ನೀವು ಆತನ ರಕ್ತದಿಂದ ತೊಳೆಯಲ್ಪಡುತ್ತೀರಿ. ನೀವು ಹೊಸದಾಗಿ ಹುಟ್ಟುತ್ತೀರಿ. ನೀವು ಹೊಸ ಸೃಷ್ಟಿಯಾಗುತ್ತೀರಿ. ದೇವರ ಜೀವ ನಿಮ್ಮಲ್ಲಿ ವರ್ಗಾವಣೆ ಆಗುತ್ತದೆ. ನೀವು ದೇವರ ಸನ್ನಿಧಾನದಲ್ಲಿ ಹುಟ್ಟುತ್ತೀರಿ. ದೇವರ ರಾಜ್ಯದಲ್ಲಿ ಹುಟ್ಟುತ್ತೀರಿ. ದೇವರ ಮಹಿಮೆಯಲ್ಲಿ ಹುಟ್ಟುತ್ತೀರಿ. ದೇವರ ಕ್ರಿಸ್ತನಲ್ಲಿ ನೀವು ಇದ್ದೀರಿ. ಕ್ರಿಸ್ತನೆಂಬ ಪರಿಸರದಲ್ಲಿ ನೀವು ಇದ್ದೀರಿ. ಅದರಲ್ಲಿ ನೀವು ಬೆಳೆಯುತ್ತೀರಿ. ಯು ಆರ್ ಟೋಟಲ್ ಡಿಫ್ರೆಂಟ್ ಪೀಪಲ್. ಇಲ್ಲಿ ನಾವು ಎವ್ರಿ ಡೇ ಪ್ರೀಚ್ ಮಾಡುವಂಥದ್ದು ಆತ್ಮಿಕ ಮನುಷ್ಯನ ಬಗ್ಗೆ. ಪ್ರೈಸ್ ಗಾಡ್. ದ ಸ್ಪಿರಿಚುವಲ್ ಫುಡ್ ಅಂತ ಹೇಳಿದರೆ ಆತ್ಮಿಕ ಮನುಷ್ಯನನ್ನು ಎನ್ಲೈಟ್ ಮಾಡುವಂಥದ್ದು, ದ ನ್ಯೂ ಮ್ಯಾನ್ ಅನ್ನು ಡೆವಲಪ್ ಮಾಡುವಂಥದ್ದು, ನ್ಯೂ ಮ್ಯಾನ್ ಅನ್ನು ಗ್ರೋ ಮಾಡುವಂಥದ್ದು. ಪ್ರೈಸ್ ಗಾಡ್. ನಿಮ್ಮ ನ್ಯೂ ಮ್ಯಾನ್ ಒಳಗಿರುವ ಹೊಸದಾಗಿ ಹುಟ್ಟಿದ ಮನುಷ್ಯನಿಗೆ ನೀವು ವಾಕ್ಯ ಕೇಳಿದ ಏನು ಸಿಗುವುದಿಲ್ಲ ಅಂತ ಹೇಳಿದರೆ ಕೇವಲ ನೀವು ಹಿಸ್ಟ್ರಿ ಮಾತ್ರ ಮಾತಾಡ್ತಾ ಇದ್ದೀರಿ. 1987 ಹಾಗೆ ಆಯಿತು, 97 ಹಾಗೆ ಆಯಿತು, 2000 ಹಾಗೆ ಆಯಿತು, ಅಷ್ಟು ಅದ್ಭುತಗಳಾದವು, ಇಷ್ಟು ಅದ್ಭುತಗಳು. ಆಮೇನ್ ನೋ. ಈಗ ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದಿ? ಈಗ ನೀನು ಕ್ರಿಸ್ತನಲ್ಲಿ ಏನನ್ನು ಹೊಂದಿದ್ದಿ? ಈಗ ನೀನು ಕ್ರಿಸ್ತನಲ್ಲಿ ಏನು ಮಾಡುತ್ತಿ? ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಮನುಷ್ಯನು ಆತ್ಮಸ್ವರೂಪಿ, ಅವನಿಗೆ ಪ್ರಾಣ ಇದೆ. ಇದನ್ನು ಅನೇಕ ಸರ್ತಿ ನೀವು ಕೇಳಿರ್ಬೋದು. ಪ್ರಾಣ ಅಂತ ಹೇಳಿದರೆ ನಮ್ಮ ಮೈಂಡ್, ನಮ್ಮ ವಿಲ್, ನಮ್ಮ ಇಮೋಷನ್. ನಾವು ಶರೀರ ಎಂಬ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದೇವೆ. ಈ ಶರೀರಕ್ಕೆ ದೇವರು 5 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಈ 5 ಇಂದ್ರಿಯಗಳ ಮೂಲಕ ನೀವು ಲೋಕಕ್ಕೆ ಕಮ್ಯುನಿಕೇಟ್ ಮಾಡುತ್ತೀರಿ. ರೈಟ್? ನೀವು ಲೋಕಕ್ಕೆ ಕಮ್ಯುನಿಕೇಟ್ ಮಾಡುತ್ತೀರಿ. ಒಂದು ವೇಳೆ ನಿಮ್ಮ ಕಿವಿ ಡೆಡ್ ಆಯಿತು ಅಂತ ಹೇಳಿದರೆ 4 ಇಂದ್ರಿಯಗಳಿಂದ ನೀವು ಮ್ಯಾನೇಜ್ ಮಾಡಬೇಕು ಲೋಕವನ್ನು. ಪ್ರೈಸ್ ಗಾಡ್. 2 ಇಂದ್ರಿಯಗಳು ಡೆಡ್ ಆಯಿತು ಅಂತ ಹೇಳಿದರೆ, ಕಿವಿ ಮತ್ತು ಕಣ್ಣು ಕುರುಡಾಯಿತು ಅಂತ ಹೇಳಿದರೆ, ಉಳಿದ 3 ಇಂದ್ರಿಯಗಳಲ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕು. ಕಷ್ಟ ಆಗ್ತದೆ. ಅದಕ್ಕೆ ಜ್ಞಾನೇಂದ್ರಿಯಗಳಂತ ಹೇಳ್ತಾರೆ. ರೈಟ್? ಒಂದೇ ಸ್ಪರ್ಶ, ಒಂದೇ ಸ್ಮೆಲ್, ಮತ್ತೊಂದು ಟೇಸ್ಟ್. ಸೆನ್ಸ್ ಹೋಯ್ತು ಅಂತ ಹೇಳಿದರೆ, ಸ್ಮೆಲ್ ಇಲ್ಲ, ಟೇಸ್ಟ್ ಇಲ್ಲ ಅಂತ ಹೇಳಿದರೆ, ಉಳಿದ 1 ಇಂದ್ರಿಯದಲ್ಲಿ ಮಾತ್ರ ಮುಟ್ಟಿದರೆ ಮಾತ್ರ ಗೊತ್ತಾಗುವುದು. ಐದು ಇಂದ್ರಿಯ ಹೋಯ್ತು ಅಂತ ಹೇಳಿದರೆ ಆ ವ್ಯಕ್ತಿಗೆ ಏನು ಗೊತ್ತಾಗುವುದಿಲ್ಲ. ಅವನು ಮತ್ತು ವೆಜಿಟೇಬಲ್. ರೈಟ್? ಅವನೇನು, ಹಿ ಕ್ಯಾನಾಟ್ ಕಮ್ಯುನಿಕೇಟ್. ಸರಿಯಾಗಿ ಉಳಿದು ಅವನು ಕೋಮಾದಲ್ಲಿದ್ದ ವ್ಯಕ್ತಿಯಾಗಿ ಫಿಸಿಕಲಿ ಜೀವ ಇದ್ದಾನೆ, ಶ್ವಾಸ ಹೋಗ್ತಾ ಇದೆ, ಎಲ್ಲ ವೆಂಟಿಲೇಟರಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲ ICU ಹಾಕಿದ ಹಾಗೆ. ಅವನೆಲ್ಲ ಕೋಮಾದಲ್ಲಿದ್ದ ಅವನೇನು, ಅವನು ಕೋಮಾದಲ್ಲಿದ್ದಾನೆ ಅಂದರೆ ಒಂದು ಸೆನ್ಸ್ಗಳು ವರ್ಕ್ ಆಗುವುದಿಲ್ಲ. ಹೀಗೆ ಮುಟ್ಟಿದ್ರೂ ವರ್ಕ್ ಆಗುವುದಿಲ್ಲ. ನೋ ರೆಸ್ಪಾನ್ಸ್ ಫಿಸಿಕಲಿ. ಇವತ್ತು ಅನೇಕರು ಸ್ಪಿರಿಚುವಲಿ ತಾತಿಯಾಗಿದ್ದಾರೆ, ಕೆಲವರು ಸ್ಪಿರಿಚುವಲಿ ಕೋಮಾದಲ್ಲಿದ್ದಾರೆ, ಕೆಲವರು ಸ್ಪಿರಿಚುವಲಿ ಗೊರಕೆಯಲ್ಲಿದ್ದಾರೆ. ದೇ ಕೆನಾಟ್ ಕಮ್ಯುನಿಕೇಟ್ ದ ರಲ್ಮ್ ಆಫ್ ದ ಸ್ಪಿರಿಟ್. ದೇ ಓನ್ಲಿ ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಥಿಂಗ್ಸ್. ಪ್ರೈಸ್ ಗಾಡ್. ಕೇವಲ ನ್ಯಾಚುರಲ್ ಸಂಗತಿಗಳು ಮಾತ್ರ ಅರ್ಥ ಮಾಡಿದ್ರು, ಅದರ ಮೇಲೆ ಅವರ ಜಡ್ಜ್ಮೆಂಟ್. ಸ್ಪಿರಿಚುವಲಿ ದೇ ಆರ್ ಬ್ಲೈಂಡ್. ಅದಕ್ಕೆ ಸ್ವಾಮಿ ಹೇಳಿದ, ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಯೇಸುವಿನ ಒಂದು ಮಾತು ಹೇಳಿದ, ನಾನು ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಬಂದಿದ್ದೇನೆ, ಕುರುಡರಿಗೆ ಕಣ್ಣು ಕೊಡಲು, ಕಣ್ಣಿದ್ದವರಿಗೆ ಕುರುಡರನ್ನಾಗಿ ಮಾಡಲು. ಪರಿಸರ ಕೇಳಿದ್ರು, ನಾವೇನು ಕುರುಡರೋ? ನೀವು ಕುರುಡರಾಗಿದ್ದರೆ ಒಳ್ಳೆಯದಿತ್ತು, ನಮಗೆ ಕಣ್ಣು ಒಳ್ಳೆಯದು ಕಾಣ್ತದೆ ಅಂತ ಹೇಳ್ತೀರಲ್ಲ, ನೀವು ಇನ್ನೂ ಕೂಡ ನಿಮ್ಮ ಪಾಪದಲ್ಲಿದ್ದೀರಿ. ನಿಮಗೋಸ್ಕರ ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು 9:35 ಯೋಹಾನ ಸುವಾರ್ತೆಯಲ್ಲಿ 9:35 ಓಕೆ. ಯೋಹಾನ ಸುವಾರ್ತೆಯಲ್ಲಿ ಅಂದರೂ 39 39
ಆಗ ಯೇಸು ನಾನು ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬರುವು ಕಣ್ಣಿದ್ದವರು ಕುರುಡರಾಗುವರು ಅಂದನು ರೆಸ್ಟ್ ನೆಕ್ಸ್ಟ್ 40ನೇ ವಚನ ಇದನ್ನು ಆತನ ಸಂಗಡ ಇದ್ದ ಪರಿಸೆಯರು ಕೇಳಿ ನಾವು ಕುರುಡರೇನೋ ಎಂದು ಕೇಳಿದಾಗ ಯೇಸು ಅವರಿಗೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಿ ಆದುದರಿಂದ ನಿಮ್ಮ ಪಾಪವು ಉಳಿದಿದೆ ಪ್ರೈಸ್ ಗಾಡ್ ಇಲ್ಲಿ ಮಾತಾಡೋದೇನ ಅಂತ ಹೇಳಿದ್ರೆ ಇನ್ನೊಬ್ಬರ ಅನೇಕ ಪ್ರಾಬ್ಲಮ್ ನನಗೆ ಗೊತ್ತಿದೆ ನನಗೆಲ್ಲ ಗೊತ್ತಿದೆ ನನಗೆ ಕಾಣುತ್ತದೆ You must acknowledge spiritually who you are. ನೀನು ಕುರುಡ ಅಂತ ಒಪ್ಪಿಕೊಂಡರೆ ಮಾತ್ರ ದೇವರ ಕೃಪೆ ನಿನ್ನ ಕಣ್ಣನ್ನು ಓಪನ್ ಮಾಡುತ್ತದೆ ಅದು ನಿನ್ನ ಸ್ಪಿರಿಚುವಲ್ ಕಂಡೀಷನ್ ಅನ್ನು ತೋರಿಸುವ ಆತನು ಒಬ್ಬನು ಮಾತ್ರ ಹಿ ಇಸ್ ದ ಹೋಲಿ ಸ್ಪಿರಿಟ್ ಮತ್ತು ನಿನ್ನ ಸ್ಪಿರಿಚುವಲ್ ಕಣ್ಣುಗಳನ್ನು ಓಪನ್ ಮಾಡುವ ಆತನು ಒಬ್ಬನು ಮಾತ್ರ ಹಿ ಇಸ್ ಜೀಸಸ್ ಪ್ರೈಸ್ ಗಾಡ್ ಈಗ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ನೀತಿವಂತರಿಗೋಸ್ಕರ ಅಲ್ಲ ಯೇಸು ಸ್ವಾಮಿ ಬಂದದ್ದು ಕಣ್ಣು ಕಾಣುವವರಿಗೋಸ್ಕರ ಅಲ್ಲ ಕುರುಡರಿಗೆ ಕಣ್ಣು ತೆರೆಯಲಿಕ್ಕೆ ಆತನು ಬಂದವನು ಇಲ್ಲಿ ಕುರುಡತನ ಮಾತಾಡುವಂಥದ್ದು ಈ ಭಾಗದಲ್ಲಿ ಯೇಸು ಸ್ವಾಮಿ ಮಾತಾಡುವಂಥದ್ದು ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಪ್ರೈಸ್ ಗಾಡ್ ಹಾಗಾದರೆ ನೀನು ಸ್ಪಿರಿಚುವಲಿ ಹೇಗೆ ಇದ್ದಿ ಅಂತ ನಿನಗೆ ಕನ್ವಿಕ್ಷನ್ ತರುವ ಆತನು ಹಿ ಇಸ್ ದ ಹೋಲಿ ಸ್ಪಿರಿಟ್ ಪ್ರೈಸ್ ಗಾಡ್ ಆತನು ಪವಿತ್ರಾತ್ಮ 16ನೇ 9ನೇ ವಚನದಲ್ಲಿ ನಾವು ನಿಮಗೆ ಓದಿದರೆ ನಿಮಗೆ ಸಿಗ್ತದೆ 16ನೇ 9ನೇ ವಚನ ಯೋಹಾನ ಸುವಾರ್ತೆಯಲ್ಲಿ ಓಕೆ 8ನೇ ವಚನದಲ್ಲಿ ಓದು 7ನೇ ವಚನ 7 ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ ಕೇಳ್ರಿ ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ ನೆಕ್ಸ್ಟ್ ಆತನು ಬಂದು ಪಾಪ ನೀತಿ ನ್ಯಾಯ ತೀರುವಿಕೆ ಸಿ ತ್ರೀ ಥಿಂಗ್ಸ್ ಆತನು ಬಂದು ಪಾಪ ನೀತಿ ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ನೆಕ್ಸ್ಟ್ ಇವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನೆಕ್ಸ್ಟ್ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಈ ಲೋಕಾಧಿಪತಿಗೆ ನ್ಯಾಯ ತಿರುವಿಕೆ ಆದ್ದರಿಂದ ನ್ಯಾಯ ತಿರುವಿಕೆ ವಿಷಯದಲ್ಲಿಯೂ ಲೋಕಕ್ಕೆ ಅರು ಹುಟ್ಟಿಸುವನು ಎಲ್ಲ ಅರು ಹುಟ್ಟಿಸುವ ಆತನು ಬೇರೆ ಯಾರಲ್ಲ ಹಿ ಇಸ್ ದ ಹೋಲಿ ಸ್ಪಿರಿಟ್ ಆತನು ಪವಿತ್ರ ಆತ್ಮನು Praise God. He is the Holy Spirit. ಆದರೆ ಪಂಚಾಶತಮ ದಿವಸ ಪವಿತ್ರಾತ್ಮನು ಯಾವಾಗ 120 ಶಿಷ್ಯರ ಮೇಲೆ ಇಳಿದು ಬಂತು ಪೇತ್ರನು ಎದ್ದು ನಿಂತು ಪವಿತ್ರಾತ್ಮನ ಬಲದಿಂದ ಪ್ರಸಂಗ ಮಾಡುತ್ತಿರುವಾಗ ಪವಿತ್ರಾತ್ಮನು ಅನೇಕರ ಮಧ್ಯದಲ್ಲಿ ಆತನು ಚಲಿಸಿದ ಪವಿತ್ರಾತ್ಮನು ಚಲಿಸುತ್ತಿರುವಾಗ ಫರಿಸಾಯರಿಗೆ ಅನೇಕ ಯಹೂದ್ಯರಿಗೆ ತಮ್ಮನ್ನು ತಾವು ಪವಿತ್ರಾತ್ಮನಿಂದ ನೋಡಿಪಟ್ಟರು ತಾವು ಪಾಪಿಗಳಂತ ನೋಡಿದ್ದರು ಇದೇ ಬೈಬಲಲ್ಲಿ ಪ್ರೈಸ್ ಗಾಡ್ ನನಗೋಸ್ಕರ ಓದ್ತೇನೆ ಯೋಹಾನ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 35ನೇ ವಚನದಿಂದ ಸಾರಿ ಆಕ್ಟ್ ಆಫ್ ಅಪೋಸ್ತಲ್ ಅಪೋಸ್ತಲ ಕೃತ್ಯ 2 chapter 35 ವರ್ಸ್ ಆಕ್ಟ್ ಆಫ್ ಅಪೋಸ್ತಲ್ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ತಾನೇ ಹೇಳುವ ಮಾತೇನೆಂದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ 36ನೇ ವಚನ ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದನೆಂದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಓಕೆ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಸಿ ಅವ್ರಿಗೆ ಗೊತ್ತಾಯಿತು ಪೇತ್ರನನ್ನು ಉಳಿದ ಅಪೋಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು
What is this solution? ನಾವೀಗ ಕುರುಡರು, ನಾವು ಪಾಪಿಗಳು, ಹೇಗೆ ಪರಿಹಾರ? What is the solution? Praise God. ಅವರು ಒಪ್ಪಿಕೊಂಡರು ನಾವು ಕುರುಡರು ಅಂತ, ಅವರು ಒಪ್ಪಿಕೊಂಡರು ನಾವು ಪಾಪಿಗಳಂತ. ನೀನು ಪಾಪಿ ಅಂತ ಕನ್ನಡಿ ತೋರಿಸುವ ಆತನು ಪರಿಶುದ್ಧ ಆತ್ಮನು. ವಿತೌಟ್ ಹೋಲಿ ಸ್ಪಿರಿಟ್ ಯಾವ ವ್ಯಕ್ತಿ ಕೂಡ ತಾನು ಕುರುಡನಂತ ಸ್ಪಿರಿಚುಲಿ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಯೇಸು ಹೇಳಿದ, ನಾನು ಲೋಕಕ್ಕೆ ನ್ಯಾಯ ತೀರ್ಪಿಗೋಸ್ಕರ ಬಂದಿದ್ದೇನೆ, ಕುರುಡರಿಗೆ ಕಣ್ಣು ಕೊಡಲು, ಕಣ್ಣಿದ್ದವರನ್ನು ಕುರುಡರು ಮಾಡಲು. ಪರಿಸೇರಿ ಕೇಳಿದ್ರು, ನಾವೇನು ಕುರುಡರೋ? ನೀವು ಕುರುಡರಾಗಿದ್ದರೆ ಒಳ್ಳೆಯದಿತ್ತು, ನಿಮಗೆ ಕಣ್ಣು ಕಾಣುತ್ತದೆ ಅಂತ ಹೇಳ್ತೀರಲ್ಲ, ಸ್ಟಿಲ್ ನಿಮ್ಮ ಪಾಪದಲ್ಲಿದ್ದೀರಿ. ಇದನ್ನು ಕೇಳಿ ಅವರ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲನ್ನು, ಸಹೋದರರೇ ನಾವೇನು ಮಾಡಬೇಕು? ಪ್ರೈಸ್ ಗಾಡ್. ಪೇತ್ರನವರಿಗೆ, ನಿನ್ನ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿ ಒಬ್ಬನು, ಸಿ ತಂದೆ ಮಾಡಿದ ಪಾಪಗೋಸ್ಕರ ಮಗನಲ್ಲ, ಪ್ರತಿ ಒಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರನ್ನ ಮೇಲೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಇಲ್ಲಿ ತಂದೆಯೂ ಬಂತು, ಮಗನು ಬಂತು, ಪವಿತ್ರಾತ್ಮನು ಕೂಡ ಬಂತು. ಪ್ರೈಸ್ ಗಾಡ್. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಸಿ ಇಲ್ಲಿ ಯಹೂದ್ಯರಿಗೆ ತಂದೆ, ಮಗ, ಪರಿಶುದ್ಧಾತ್ಮ ಎಲ್ಲ ಗೊತ್ತಿತ್ತು. ಅವರಿಗೆ ಅವರಿಗೆ ತಂದೆಯ ಬಗ್ಗೆ ಪ್ರಕಟಣೆ ಇತ್ತು, ಕ್ರಿಸ್ತನ ಬಗ್ಗೆ ಗೊತ್ತಿತ್ತು, ಪವಿತ್ರಾತ್ಮನ ಬಗ್ಗೆ ಗೊತ್ತಿತ್ತು. ಪ್ರೈಸ್ ಗಾಡ್. ಅಲ್ಲಿ ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು, ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಹೊಂದುವಿರಿ. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ನಂಬಿದಾಗ ನಮ್ಮ ಪಾಪಗಳು ಪರಿಹಾರವಾಗುತ್ತವೆ. ನಂಬರ್ ಒನ್ ಸಂಗತಿ, ನಮ್ಮ ಸ್ಪಿರಿಚುವಲ್ ಕಣ್ಣುಗಳು ತೆರೆಯಲ್ಪಡುತ್ತವೆ. ಆಗ ನಿಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅಲ್ಲಿವರೆಗೆ ಕುರುಡನು ಕನ್ನಡಿ ನೋಡಿದರೆ, ಎಷ್ಟು ತಿರುಗಿ ತಿರುಗಿ ನೋಡಿದರೂ ಅವನ ಮುಖ ಅವನಿಗೆ ಕಾಣುವುದಿಲ್ಲ. ಪ್ರೈಸ್ ಗಾಡ್. ನಾನು ಒಂದು ವಚನ ನಿಮಗೆ ಓದಲಿಕ್ಕೆ ಬಯಸ್ತೇನೆ. ಸೆಕೆಂಡ್ ಕೊರಿಂಥಿಯನ್ 3:15-16 ಹದಿನಾರನೇ ವಚನ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ನೆವರ್ ಲೆಸ್ ವೆನ್ ಒನ್ ಟರ್ನ್ ಟು ದ ಲಾರ್ಡ್ ದ ವೇಲ್ ಇಸ್ ಟೇಕನ್ ಅವೇ. ದಟ್ ಮೀನ್ ದರ್ ಸ್ಪಿರಿಚುವಲ್ ಐಸ್ ವಿಲ್ ಓಪನ್. ಇಲ್ಲಾಂದರೆ ಹಳೆ ಒಡಂಬಡಿಕೆ ಪಾರಾಯಣವಾಗುವ ಹೇಗಿತ್ತು ಗೊತ್ತಾ? ಓದಿರಿ 14ನೇ ವಚನದಿಂದ. ಆದರೆ ಅವರ ಬುದ್ಧಿಯು ಮಂದವಾಯಿತು. ಈ ದಿನದವರೆಗೂ ಹಳೆ ಒಡಂಬಡಿಕೆಯ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಎಂಬುದು ಅವರಿಗೆ ಪ್ರಕಟವಾದದ್ದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ. ನೆಕ್ಸ್ಟ್, ಪ್ರಕಟವಾಗದೇ ಇರುವುದರಿಂದ ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಈಗಲೂ ಯಹೂದ್ಯರು ಎಷ್ಟೋ ಸಂಗತಿ ನಂಬುತ್ತಾ ಇದ್ದಾರೆ. ಇನ್ನೂ ಸಹ ಹಳೆ ಒಡಂಬಡಿಕೆಯನ್ನು ಏನು ನಂಬಿದ್ರು ಅವರಿಗೆ ಅರ್ಥ ಆಗುವುದಿಲ್ಲ. ಮುಸುಕು ತೆಗೆಯಲ್ಪಡಬೇಕು, ಮುಸುಕು ತೆಗೆಯಲ್ಪಡುವುದು ಒಂದೇ ಒಂದು, ವೆನ್ ಯು ಬಿಲೀವ್ ಜೀಸಸ್. ಪ್ರೈಸ್ ಗಾಡ್. ಇಲ್ಲಾಂದ್ರೆ ಅವರು ನಂಬುವುದು ಅಬ್ರಹಾಮ್, ಈಸಾಕ್ ಇನ್ನೂ ಅಲ್ಲಿ ಕೆಳಗಿದ್ದಾರಂತ. ಪ್ರೈಸ್ ಗಾಡ್. ಅವ್ರಿಗೆ ಗೊತ್ತಿಲ್ಲ, ಅವರು ಯೇಸು ಕ್ರಿಸ್ತನ ಎದ್ದಾಗ ಅವರು ಎದ್ದು ಮೇಲೆ ಹೋಗಿದ್ದಾರಂತ. ಸ್ಟಿಲ್ ಯಹೂದ್ಯರು ನಂಬುತ್ತಾರೆ ಅದನ್ನೇ, ಹಳೆ ಒಡಂಬಡಿಕೆಯನ್ನು. ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ, ಅದು ಅವರಿಗೆ ಪ್ರಕಟವಾಗಲಿಲ್ಲ. ಸ್ಟಿಲ್ ದೇ ಆರ್ ಇನ್ ಬ್ಲೈಂಡ್. ಆದರೆ ದೇವರು ಅವರ ಮುಂಡುತನವನ್ನು ಬೇಗನೆ ಶೀಘ್ರವಾಗಿ ತೆಗೀತಾನೆ. ಒಂದು ವಚನ ನಿಮಗೆ ಓದ್ತೇನೆ. ಪ್ರೈಸ್ ಗಾಡ್. ಜೂಯಿಷ್ ರೋಮನ್ಸ್ 11:25. ರೋಮನ್ಸ್ 11:25. ಸಹೋದರರೇ, ನಿಮ್ಮನ್ನು ನೀವು ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡುತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಪ್ರೈಸ್ ಗಾಡ್. ಅನ್ಯ ಜನಗಳ ಸಮುದಾಯ ದೇವರ ರಾಜ್ಯದಲ್ಲಿ ಸೇರುವವರೆಗೆ ಮಾತ್ರ ಇರುವುದು.
ನೆಕ್ಸ್ಟ್ ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವರು ಹೊಂದುವುದು ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವೇನು ಚಿಯೋನೊಳಗಿಂದ ಹೊರಟು ಬಂದು ಯಾಕೋಬಿನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವೆನು ಪ್ರೈಸ್ ಗಾಡ್ ಹಲ್ಲೆಲೂಯ ಯಾಕೋಬಿನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವೆನು ಪ್ರೇರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್ ಟೈಮ್ ಇಸ್ ವೆರಿ ಶಾರ್ಟ್ ಕ್ರಿಸ್ತನು ಯಾವಾಗ ಬರ್ತಾನೆ ನಮಗೆ ಗೊತ್ತಿಲ್ಲ ಯಾವಾಗ ನೀವು ಯೇಸುವನ್ನು ಅಂಗೀಕಾರ ಮಾಡುತ್ತೀರಿ ನಿಮ್ಮ ಸ್ಪಿರಿಚುವಲ್ ಐಸ್ಗಳು ಆತ್ಮಿಕ ಕಣ್ಣುಗಳು ಓಪನ್ ಆಗುತ್ತವೆ ಆಗ ನಿಮಗೆ ಸ್ಕ್ರಿಪ್ಚರ್ ಕ್ಲಿಯರ್ ಅರ್ಥ ಆಗ್ತದೆ ಇದರ ಮೇಲೆ ನಾನು ಅನೇಕ ಸಂಗತಿ ಮಾತಾಡ್ಬೋದು ಅನೇಕ ಸ್ಕ್ರಿಪ್ಚರ್ಗಳನ್ನು ನಿಮಗೆ ತೋರಿಸ್ಬೋದು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ ಐ ವಿಲ್ ಪ್ರೇ ಫಾರ್ ಯು ಪ್ರೈಸ್ ಗಾಡ್ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್ ನೆಕ್ಸ್ಟ್ ಒಂದು ವೇಳೆ ನೀವು ಯಾರಾದರೂ ಸಿಕ್ಕಿರುವುದಾದರೆ ಅದು ಯಾವುದೇ ಒಂದು ಕಾಯಿಲೆಯಲ್ಲಿ ವ್ಯಾಧಿಯಲ್ಲಿ ಇರುವುದಾದರೆ ಎನಿ ಪೇಯ್ನ್ ಬ್ಯಾಕ್ ಪೇಯ್ನ್ ನೆಕ್ ಪೇಯ್ನ್ ಹ್ಯಾಂಡ್ ಪೇಯ್ನ್ ಯಾವ ನೋವು ಇರುವುದಾದರೆ ಜಸ್ಟ್ ಬಿಲೀವ್ ಮಾಡಿರಿ ಅಲ್ಲಿ ನಿಮ್ಮ ಕೈಯನ್ನು ಇಡೀರಿ ಅಥವಾ ನಿಮಗೆ ಚೆಸ್ಟ್ ಪೇಯ್ನ್ ಇದೆ ಬ್ಯಾಕ್ ಪೇಯ್ನ್ ಇದೆ ಜಸ್ಟ್ ನಿಮ್ಮ ಕೈಯನ್ನು ಇಡೀರಿ ಬಲಗೈಯನ್ನು ಆ ಜಾಗದ ಮೇಲೆ ಇಡೀರಿ ಯಾಕಂದರೆ ಪವಿತ್ರ ಆತ್ಮನು ಎಲ್ಲ ಕಡೆಯಲ್ಲಿ ಚಲಿಸ್ತಾ ಇದ್ದಾನೆ ದಿರ್ ಇಸ್ ನೋ ಟೈಮ್ ದಿರ್ ಇಸ್ ನೋ ಡಿಸ್ಟೆನ್ಸ್ ಯಾಕಂದರೆ ನಾವು ಕರ್ತನ ಸಂಸರ್ಗದಲ್ಲಿ ಒಂದೇ ಆತ್ಮವಾಗಿದ್ದೇವೆ ವಿ ಆರ್ ಒನ್ ಸ್ಪಿರಿಟ್ ಪ್ರೈಸ್ ಗಾಡ್ ಇದು ಕರ್ತನ ಕೆಲಸವಾಗಿದೆ ನಿಮ್ಮನ್ನು ಮುಟ್ಟುವಂಥದ್ದು ನಿಮ್ಮನ್ನು ಟಚ್ ಮಾಡುವಂಥದ್ದು ಫ್ರೀ ಮಾಡುವಂಥದ್ದು ಜಸ್ಟ್ ಎಗ್ರಿ ಆಗಿರಿ ನ್ಯಾಚುರಲ್ ವರ್ಲ್ಡಲ್ಲಿ ಡಿಸ್ಟೆನ್ಸ್ ಇರ್ಬೋದು ಸ್ಪಿರಿಚುವಲ್ ವರ್ಲ್ಡಲ್ಲಿ ನೋ ಟೈಮ್ ನೋ ಡಿಸ್ಟೆನ್ಸ್ ಜಸ್ಟ್ ಎಗ್ರಿ ವಿತ್ ಮೀ ಜಸ್ಟ್ ಪ್ರೇಯರ್ ಮಾಡಿದ ನಂತರ ಜಸ್ಟ್ ಚೆಕ್ ಯುವರ್ ಬಾಡಿ ನಿಮಗೇನು ಬಗ್ಲಿಕ್ಕೆ ಆಗುವುದಿಲ್ಲ ಬಗ್ಗಿರಿ ಕುತ್ತಿಗೆ ತಿರುಗಿಸ್ಲಿಕ್ಕೆ ಆಗುವುದಿಲ್ಲ ತಿರುಗಿಸಿರಿ ಶ್ವಾಸ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ ಜಸ್ಟ್ ಬ್ರೀತ್ ಮಾಡಿರಿ ಜಸ್ಟ್ ರಿಸ್ಪಾನ್ಸ್ ಟು ದ ಪವರ್ ಆಫ್ ಗಾಡ್ ಓಕೆ ವಿಲ್ ಪ್ರೇ ಫಾರ್ ಯು ಥ್ಯಾಂಕ್ ಯು ಲಾರ್ಡ್ ಫಾದರ್ ವಿಲ್ ರಿಜಾಯ್ಸ್ ಇನ್ ಯುವರ್ ಪ್ರೆಸೆನ್ಸ್ ವಿ ಆರ್ ಬೋರ್ನ್ ಇನ್ ಟು ಯುವರ್ ಪ್ರೆಸೆನ್ಸ್ ನಾವು ನಿನ್ನ ಸನ್ನಿಧಾನದಲ್ಲಿ ಹುಟ್ಟಿದ್ದೇವೆ ಥ್ಯಾಂಕ್ ಯು ಹೇಳ್ರಿ ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತಿ ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ನನ್ನ ಮೇಲಿದ್ದ ಪಾಪ ನನ್ನ ಮೇಲಿದ್ದ ಕುರುಡುತನ ಶಾಪವನ್ನು ಆತನು ಹೊತ್ತುಕೊಂಡು ಹೋದನು ಆತ ಹೂಣಲ್ಪಟ್ಟನು ಆತನು ಸತ್ತವರ ಒಳಗಿಂದ ಮೂರನೇ ದಿನ ಎದ್ದು ಬಂದನು ನೀನು ಈಗಲೂ ಜೀವಿಸ್ತಾ ಇದ್ದೆ ನಾನಿದನ್ನು ನಂಬುತ್ತೇನೆ ನಾನು ನಂಬುತ್ತೇನೆ ನಾನೊಬ್ಬ ಪಾಪಿ ನನ್ನ ಪಾಪಗಳು ಆತನ ರಕ್ತದಿಂದ ಶಮಿಸಲ್ಪಟ್ಟಿದೆ ಐ ಬಿಲೀವ್ ಅಂಡ್ ರಿಸೀವ್ ನಾನು ಬಾಯಿಂದ ಅರಿಕೆ ಮಾಡುತ್ತಾ ಇದ್ದೇನೆ ಯೇಸುವೇ ನನ್ನ ಕರ್ತನೆಂದು ಹಾ ಗ್ಲೋರಿ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಫಿಲ್ಮ್ ವಿದ್ಯೆ ಹೋಲಿಸ್ಬೇರಿ ಥ್ಯಾಂಕ್ ಯು ಲಾರ್ಡ್ ಹೋ ರಬ ಶಕ್ರೋಂದೆ ಎಸ್ ಹೊಂದಿಕೊಳ್ಳಿರಿ ಹೇ ಗ್ಲೋರಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ Receive the Holy Spirit. Be filled with the Holy Spirit in the name of Jesus. Glory, glory, glory. Glory, Father. Come on. Open your mouth. 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 Roshaka baham ronde. Thank you, Holy Spirit. You can only know with it. Just I will pray for you and receive your miracle. Receive your healing. In the mighty name of Jesus, I take authority. Over every principality, power, rulers of darkness, operation of the wicked spirit on these people, oh God. In the name of Jesus, every pain in their body, every back pain, every leg pain,
ಎವ್ರಿ ಬೋನ್ ಪೇನ್, ಎಲ್ಲ ಎಲುಬುಗಳ ನೋವುಗಳು ಯೇಸುವಿನ ನಾಮದಲ್ಲಿ ಈಗಲೇ ಇವರ ದೇಹವನ್ನು ಬಿಟ್ಟು ಹೋಗಲಿ. ಐ ಕಮಾಂಡ್ ಟು ಲಿವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿ ಫ್ರೀ ನೌ, ಬಿ ಹೀಲ್ಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಬಿ ಹೀಲ್ಡ್ ರೈಟ್ ನೌ ಬೈ ದ ಪವರ್ ಆಫ್ ದ ಹೋಲಿ ಗೋಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇವರ ಬ್ಲಡ್ ಪ್ಯೂರಿಫೈ ಆಗಲಿ, ಇವರ ಲಂಗ್ಸ್ಗಳು ಫ್ರೀ ಆಗಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಡೈಜೆಷನ್ ಸಿಸ್ಟಮ್ ನಾರ್ಮಲ್ ಆಗಲಿ. ಪ್ಯಾಂಕ್ರಿಯ ಪ್ರೊಡ್ಯೂಸ್ ಇನ್ಸುಲಿನ್ ಇನ್ ದ ನೇಮ್ ಆಫ್ ಜೀಸಸ್. ಬ್ರೈನ್ ಯು ಫಂಕ್ಷನ್ ನಾರ್ಮಲ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಸೂಸೈಡ್ಗಳು, ಮರಣದ ಆತ್ಮಗಳು, ಐ ಕಮಾಂಡ್ ಯು ಲಿವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಹಾರ್ಟ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ, ಇವರ ಬ್ಲಡ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ, ಇವರ ಎಲುಬುಗಳು ಹೀಲ್ ಆಗಲಿ. ಯು ಸ್ಪಿರಿಟ್ ಆಫ್ ಕ್ಯಾನ್ಸರ್, ಅಲರ್ಜಿ, ಮೈಗ್ರೇನ್, ಐ ಕಮಾಂಡ್ ಯು ಲಿವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿ ಫ್ರೀ ನಾವ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಎಲ್ಲ ಗೆಡ್ಡೆಗಳು ಡಿಸಪಿಯರ್ ಆಗಲಿ. ಹೊಟ್ಟೆಯಲ್ಲಿರುವ ಗೆಡ್ಡೆಗಳು, ಐ ಡಿಸ್ಟ್ರಾಯ್ ಯ ಪವರ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಬಿ ವೆಲ್. ಪ್ರತಿಯೊಂದು ಮನೆಯಲ್ಲಿನ ಸ್ವಸ್ಥತೆ ಶಕ್ತಿ ಆವರಿಸಲ್ಪಡಲಿ, ಆವರಿಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್ ಯ ಪ್ರೆಸೆನ್ಸ್. ಕುಟುಂಬಗಳಲ್ಲಿ ರೆಸ್ಟೋರೇಷನ್ ಉಂಟಾಗಲಿ. ಎಲ್ಲ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಗರ್ಭದಲ್ಲಿದ್ದ ಮಕ್ಕಳು ಪ್ರೊಟೆಕ್ಟ್ ಆಗಲಿ. ಎವ್ರಿ ಕಾಂಪ್ಲಿಕೇಶನ್ ಇನ್ ದ ಡೆಲಿವರಿ, ಐ ಕ್ಯಾನ್ಸಲ್ ಅಂಡ್ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯಾರಿಗೆ ಮಕ್ಕಳಿಲ್ಲ, ಮಕ್ಕಳು ಪ್ರೊಡ್ಯೂಸ್ ಆಗಲಿ. ಎಲ್ಲ ಕೊರತೆ ಆತ್ಮ ತೆಗೆಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್ ರೆಸ್ಟೋರೇಷನ್. ಎಲ್ಲ ಭಯಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಬಿ ಹೀಲ್ಡ್ ರೈಟ್ ನೌ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಎಲ್ಲ ಕೈಗಳು ಹೀಲ್ ಆಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಫ್ರೀಡಮ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಜೀಸಸ್ ನೇಮ್. ಪ್ರಿಯ, ನಿಮ್ಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅದು ಮಾಡಿರಿ. ಬಗ್ಲಿಕ್ಕೆ ಆಗುವುದಿಲ್ಲ, ಬಗ್ಗಿರಿ. ಕೈ ಮೇಲೆ ಹಾಕ್ಲಿಕ್ಕೆ ಆಗುವುದಿಲ್ಲ, ಹಾಕಿರಿ. ನಿಮ್ಮ ಟೆಸ್ಟ್ ಮನೆಗಳನ್ನು ಕಳುಹಿಸಿರಿ. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಮೂವಿಂಗ್.